ಹೋರಾಟಗಳು ಎಲ್ಲರ ಬಗ್ಗೆ ಹೇಳಿದೆ ಸರ್, ಇದೇ ತರ ರೀತಿ ಅನ್ಯಾಯ ಮುಂದುವರೆ ತಾವು ನ್ಯಾಯಾಲಯದ ಮೆಟ್ಟಿಲು ಹತ್ತುವ ಚಿಂತನೆಯನ್ನು ನಡೆಸಿದ್ದೀರಾ? ಇದೇ ರೀತಿ ಅನ್ಯಾಯ ಇಲ್ಲ ಇಲ್ಲ, 16ನೇ ಫೈನಾನ್ಸ್ ಕಮಿಷನ್ ಮುಂದೆ ನಾವು ಬಹಳ ಪ್ರಬಲವಾಗಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವರು ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. 16ನೇ ಆಯೋಗ, ಹಣಕಾಸಿನ ಆಯೋಗ ಬರ್ತದೆ, ಅದ್ರ ಮುಂದೆ ಇಡ್ತೀವಿ, ಇದನ್ನೆಲ್ಲ ಹಂಚಿಕೆನಲ್ಲಿ ಸರಿ ಮಾಡಿ ಅಂತ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ಬರಗಾಲದ ಇದರಲ್ಲೆಲ್ಲ ದುಡ್ಡು ಕೊಡಿ ಅಂತ ಮತ್ತೆ ಈಗಾಗಿರ್ತಕ್ಕಂಥ ಎಲ್ಲ ಅನ್ಯಾಯನ ಸರಿಪಡಿಸಿ ಅಂತ ಹೇಳ್ತೀವಿ. ಎಸ್, ನೆಕ್ಸ್ಟ್ ಇವನು ಕೆಂಪು ರಂಗಿ. ಬಿಜೆಪಿ ಅವರು ನಿಮ್ಮ ವಿರುದ್ಧ ಒಂದು ಆರೋಪ ಮಾಡಿದ್ರು ನಿಮ್ಮ ಸುದ್ದಿಗೋಷ್ಠಿಗೂ ಮೊದಲು. ಯಾರು ಸರ್? ಇಲ್ಲಿ ಇಲ್ಲಿ ಸರ್, ಇಲ್ಲಿ ನೀನು ಹೇಳಪ್ಪ ಸರ್. ರಾಜ್ಯದಲ್ಲಿ ರಾಜಸ್ವ ಸಂಗ್ರಹ ಮಾಡೋಕ್ಕಾಗದೇನೆ ಈಗ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಒಂದು ಕೆಲಸ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ವಿಜೇಂದ್ರನಿಗೆ ಈ ತೆರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದು ಗೊತ್ತಿದ್ದಾಗಿಲ್ಲ, ಗೊತ್ತಾಯ್ತಾ? ನಾನು ಅಂಕಿ ಅಂಶಗಳ ಮೂಲಕ ಹೇಳಿದ್ದೀನಿ. ಐ ಹೋಪ್ ದಟ್ ಯು ಆರ್ ಅಂಡರ್ಸ್ಟುಡ್ ದಿ ಫಿಗರ್ಸ್ ದಟ್ ಐ ಹವ್ ಮೆನ್ಷನ್. ಅವ್ರಿಗೆ ಇವೆಲ್ಲ ಗೊತ್ತಿದ ಅಂಕಿ ಅಂಶಗಳು ಹೇಳಿದ್ರ ಅವರು ಅಲ್ಲ, ಬರೀ ಸುಮ್ಮನೆ ಏನು ಜನರಲ್ ಆಗಿ ಹೇಳೋದಲ್ಲಯ್ಯ, ಈ ಫ್ಯಾಕ್ಟ್ಸ್ ಫಿಗರ್ಸ್ ಎಲ್ಲ ಹೇಳಿದ್ರ? ಪ್ಲೀಸ್ ಆಸ್ಕ್ ಹಿಮ್. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್